ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಫ್ಯಾಕ್ಟ್ಸ್ ಇದೆ ಆ ಫ್ಯಾಕ್ಟ್ಗಳೆಲ್ಲವೂ ಕೂಡ ಹೊರಗಡೆ ಬರಬೇಕು. ಆದರೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರುವವರೆಗೆ ವಿಚಾರಣೆಯನ್ನು ತೀವ್ರಗೊಳಿಸುವಂಥದ್ದು ಕಷ್ಟ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಹಂತಕ್ಕೆ ತಲುಪುವಂಥದ್ದು ಬಹಳಷ್ಟು ಕಷ್ಟ. ಹೀಗಾಗಿ ರೇವಣ್ಣ ಸೇರಿ ಇತರ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ತನಿಖೆ ಈಗಾಗಲೇ ಚುರುಕಾಗಿದೆ. ಈ ಬಗ್ಗೆ ಮಾಹಿತಿ ಕೂಡ ಬಹಿರಂಗವನ್ನು ಪಡಿಸೋದಕ್ಕಾಗೋದಿಲ್ಲ. ಪ್ರಜ್ವಲ್ ರೇವಣ್ಣ ಜರ್ಮನಿಯಲ್ಲಿ ಇರುವಂತಹ ಮಾಹಿತಿ ಇದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ SIT ತನಿಖೆ ಗಂಭೀರವಾಗಿ ನಡೀತಾ ಇದೆ ಅಂತ ಮಾತನಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಏನು ಅಪರಾಧಿ ಸ್ಥಾನದಲ್ಲಿದ್ದಾರೆ, ಅವರು ದೇಶ ಬಿಟ್ಟು ಹೋಗಿದ್ದಾರೆ ಎನ್ನುವಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂಥೇಳಿ SIT ಅವರು CBIಗೆ ರಿಕ್ವೆಸ್ಟ್ ಮಾಡಿ ಅವರಿಗೆ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡಬೇಕು ಅಂಥೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿದ ಮೇಲೆ CBIನವರು ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದರೆ ಅವರನ್ನು ಯಾವ ದೇಶದಲ್ಲಿ ಈಗಾಗಲೇ 190 ದೇಶಗಳಲ್ಲಿ ಅವರಿಗೆ ನೋಟಿಸ್ ಹೋಗಿರುವಂಥದ್ದು, ಅದು ಇಂಟರ್ಪೋಲ್ನವರು ಇಶ್ಯೂ ಮಾಡ್ತಾರೆ. CBIನವರು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಫ್ರಾನ್ಸ್ನಲ್ಲಿರ್ತಕ್ಕಂಥ ಇಂಟರ್ಪೋಲ್ ಹೆಡ್ ಕ್ವಾರ್ಟರ್ಸ್ನಿಂದ ಇಶ್ಯೂ ಮಾಡಿ ಮಾನ್ಯ ರೇವಣ್ಣವರನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು, ಅವರಿಂದ ಮಾಹಿತಿ ತಗೊಳ್ಳೋದು ಮತ್ತು ಯಾರು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅವರುಗಳಿಂದ ಏನು ಸ್ಟೇಟ್ಮೆಂಟ್ಗಳನ್ನು ತೊಗೊಂಡಿರ್ತಕ್ಕಂಥದ್ದು, ಇನ್ನೂ 3 ಜನ ಅರೆಸ್ಟ್ ಮಾಡಿದ್ದಾರೆ. ಅವರು ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದು ಅವರಿಗೆ 3 ಜನಕ್ಕೂ ಇನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ನಡೀತಾ ಇದೆ. ಇದನ್ನು ನಾನು ಇದನ್ನು ಹೆಚ್ಚಿಗೆ ವಿವರಣೆಯನ್ನು ತಿಳಿಸೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ತನಿಖೆ ನಡೆಯುವಾಗ ನಾವು ಇದನ್ನು ಯಾವುದನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಯಾವ ರೀತಿ ಇದು ಮಾಡಿದರು, ಅದೆಲ್ಲ ಏನೂ ಕೂಡ ನಮಗೂ ಗೊತ್ತಿರೋದಿಲ್ಲ, ನಾವು ಏನು ಹೇಳಕ್ಕೆ ಹೋಗೋದಿಲ್ಲ. SIT-ನವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ತನಿಖೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು